ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅನ್ಮಿತಾ ಅವರೇ, ಇದೇನಾ ನೀವು ಬರೋ ಸಮಯ? ಸದ್ಯ ಇವಳಿಗೆ ನಾನು ಹಲ್ಸೆಟ್ ಹಾಕೊಂಡಿರೋದು ಗೊತ್ತಾಗ್ಲಿಲ್ಲ. ಸಾರಿ ಮೇಡಮ್, ಏನೋ ಒಂದು ಕೆಲಸ ಬಂದ್ಬಿಡ್ತು, ಅದಕ್ಕೆ ಲೇಟ್ ಆಯಿತು. ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ಆಗ ಜನನಿ ಜೊತೆನಲ್ಲಿ ನಮ್ಮ ಮನೆಯವರೇ ಯಾರಾದ್ರೊಬ್ರು ಇರ್ತೀವಿ ತಾನೆ. ಅನ್ಮಿತಾ ಅವರೇ, ಅರಸನ ಕೋಟೆಯ ವಂಶದ ಕುಡಿನ ಮಡ್ಲಲ್ಲಿ ಹೊತ್ತಿರೋಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಾಮೂಲಿ ಜವಾಬ್ದಾರಿ ಅಲ್ಲ. ತುಂಬ ಡೆಡಿಕೇಶನ್ ಬೇಕು, ಸಾಕಷ್ಟು ಕ್ವಾಲಿಟೀಸ್ ಇರಬೇಕು. ಅದರಲ್ಲಿ ಒಂದು ಬೇಸಿಕ್ ಟೈಮ್ ಸೆನ್ಸ್. ಲಾಸ್ಟ್ ಟೈಮ್ ಒಂದ್ಸಲ ನೀವು ಟೈಮಿಗೆ ಸರಿಯಾಗಿ ಬಂದಿರಲಿಲ್ಲ, ವಿಚಾರಿಸಿದಾಗ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ ಹೇಳಿದ್ರಿ. ಬೆಂಗಳೂರು ಟ್ರಾಫಿಕ್ ವಿಷಯ ನಿಮಗೇನು ಹೊಸ್ತ? ಪೀಕ್ ಅವರ್ಸಲ್ಲಿ ಅದೆಷ್ಟು ರಶ್ ಇರುತ್ತೆ ಎಲ್ಲ ರೋಡ್ಗಳಲ್ಲೂ ಅನ್ನೋದು ನಿಮಗೆ ಗೊತ್ತಿಲ್ವಾ? ಹಾಗಿದ್ದಾಗ ಅರ್ಧ ಗಂಟೆ ಬೇಗ ಹೊರಡೋದು ಮನೆಯಿಂದ. ಅದನ್ನು ಬಿಟ್ಟು ಕೆಲಸದ ಜಾಗಕ್ಕೆ ತಡವಾಗಿ ಬಂದು ಕಾರಣ ಕೊಡೋದಾ? ನಿಮ್ಮೊಬ್ಬರ ಮೇಲೇ ನಿಮ್ಮನ್ನು ನಂಬಿ ಜನನಿನ ಮನೆಯಲ್ಲೇ ಬಿಟ್ಟು ನಾವೆಲ್ಲ ಹೊರಗಡೆ ಹೋದರೆ ಏನು ಗತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಸೊಸೆ ಬಗ್ಗೆ ಒಂದಿಷ್ಟು ನೆಗ್ಲಿಜೆನ್ಸನ್ನು ಕೂಡ ನಾನು ಸಹಿಸ್ಕೊಳ್ಳೋದಿಲ್ಲ. ಸಮಯಕ್ಕೆ ಸರಿಯಾಗಿ ಬರೋದು ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹೇಳಿ, ಬೇರೆ ನರ್ಸನ್ನ ಅಪಾಯಿಂಟ್ ಮಾಡ್ಕೋತೀನಿ. ಆಯ್ತಾ, ಇಲ್ಲಿ ಕೊಡು, ಇಲ್ಲಿ ಕೂತ್ಕೋ. ಈಗ ನಿಮಗೆ ಪಾಯಸ ತಿಂದಿದ್ದಾಯ್ತು, ಇನ್ನೇನು ಬೈಕೆ ಇದೆ ಹೇಳು? ಏನಾದರೂ ತಗೋಬೇಕಾ, ಯಾರಾದರೂ ಹೋಗ್ಬೇಕಾ, ಸಿನಿಮಾ ಏನಾದರೂ ನೋಡಬೇಕಾ, ಎಲ್ಲ ಹೇಳ್ಬಿಡಮ್ಮ. ಮಾವ, ನನಗೆ ಅತ್ತೆಮ್ಮನ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಅದೇ ನಾವು ಒಂದೇ ಮನೇಲಿದ್ದಾಗ ನೋಡ್ತಿದ್ವಲ್ಲ ಹಾಗೆ. ಅತ್ತೆಮ್ಮನ ಜೊತೆ ಅವ್ರ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ ಆಸೆ. ನನ್ನ ಆಸೆನೂ ಅದೇನಮ್ಮ, ಆ ದಿನ ಆದಷ್ಟು ಬೇಗ ಬರಲಿ ಅಂತ ದೇವರಲ್ಲಿ ಬೇಡ್ಕೋತೇನೆ. ಬರತ್ತಲ್ವಾ ಮಾವ? ನೀವು ಆಚೆ ಬಂದಿರೋ ಉದ್ದೇಶ ಒಂದೇ ಒಂದ್ಸಲ ಹೇಳಮ್ಮ, ಆ ದಿನ ಆದಷ್ಟು ಬೇಗ ಬಂದ್ಬಿಡುತ್ತೆ. ಕೆಲವೊಂದು ಕಷ್ಟಗಳನ್ನ ನಾವೇ ಬರಮಾಡ್ಕೊಳ್ತೀವಿ. ಮನುಷ್ಯರನ್ನ ಸಂದರ್ಭಗಳನ್ನ ನಿಭಾಯಿಸೋಕ್ಕಾಗದೆ ತಂದ್ಕೊಳ್ಳೋ ಕಷ್ಟಗಳು, ಯಾರ ಹತ್ರ ಹೇಳ್ಕೊಳಕ್ಕಾಗದೆ ಒಳಗೊಳಗೆ ಕೊರಗುವಂಥ ಕಷ್ಟಗಳು, ಅಂಥ ಒಂದು ಕಷ್ಟನ ನೀವು ತಂದ್ಕೊಂಡಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ನೀವು ಆಸ್ತಿಯಲ್ಲಿ ಭಾಗ ಕೇಳಿದ ದಿನದಿಂದ ನಾನು ನಿಮ್ಮ ಹತ್ರ ಎಷ್ಟೇ ಸಲ ಕೇಳಿದ್ರು ನೀವು ಬಾಯಿ ಬಿಡ್ತಾ ಇಲ್ಲ. ಅಥವಾ ನಿಮ್ಮ ಕಷ್ಟಗಳನ್ನ ನನ್ನ ಹತ್ರ ಹೇಳ್ಕೊಳ್ಳೋ ಅಷ್ಟು ನಂಬಿಕೆಯನ್ನು ಗಳಿಸೋದ್ರಲ್ಲಿ ಸೋತೋಗಿದ್ದೀರಾ? ಅಯ್ಯೋ ಮಾವ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮಾವ. ಮತ್ತೆ ಯಾಕಮ್ಮ, ಯಾಕೆ ನಿಮ್ಮ ಕಷ್ಟಗಳು ಏನು ಅಂತ ಬಾಯಿ ಬಿಡ್ತಾ ಇಲ್ಲ? ನಿಮ್ಮನ್ನ ಸಾಧ್ಯವಾದ ಮಟ್ಟಿಗೆ ನೆಮ್ಮದಿಯಾಗಿಡೋ ಪ್ರಯತ್ನ ಮಾವ. ನಿಮ್ ನೆಮ್ಮದಿಲೆ ನಾವು ಅಲ್ಪ ಸ್ವಲ್ಪ ನೆಮ್ಮದಿ ಕಂಡ್ಕೊಂಡಿದೀವಿ, ಅದನ್ನು ಹಾಳಾಗ್ಲಿ ಅಂತ ಬಯಸ್ತೀರಾ? ಅಯ್ಯೋ ಖಂಡಿತ ಇಲ್ಲಮ್ಮ, ಮಕ್ಕಳು ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗೋದನ್ನು ನೋಡಕ್ಕೆ ತುಂಬಾ ಕಷ್ಟ ಆಗತ್ತೆ, ಅದಕ್ಕೆ ಪದೇ ಪದೇ ಕೇಳ್ತೀನಿ. ಆದ್ರೆ ನೀವು ಏನೋ ಒಂದ್ ಹೇಳಿ ಅವಾಯ್ಡ್ ಮಾಡಿದಾಗ ಮತ್ತೆ ಯಾವತ್ತೂ ಕೇಳಬಾರದು ಅಂತ ಮನ್ಸು ಮಾಡ್ತೀನಿ, ಆದ್ರೆ ಸೋತೋಗ್ತೇನೆ. ಕ್ಷಮಿಸ್ಬಿಡಮ್ಮ. ಸರಿ ಬಿಡು, ನಾನು ತಿಳ್ಕೊಳ್ಳೋ ಸಮಯ ಬಂದಾಗ ಆ ದೇವರೇ ತಿಳಿಸ್ತಾನೆ, ಅಲ್ಲಿವರೆಗೂ ಕಾಯ್ತೇನೆ. ಸರಿನಮ್ಮ, ನಾನು ಹೊರಡ್ತೀನಿ. ಅಖಿಲ ರಾಣನ್ ಮನೆಗೆ ಹೋಗಿ ಯಜಮಾನರು ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ನೋ ನೋ ಮೇಡಮ್, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ ಪ್ಲೀಸ್, ಯಾಕೆಂದ್ರೆ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಮೇಡಮ್.
ಆ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂದ್ರೆ ನಾನಿಲ್ಲೇ ಈ ಕೆಲಸ ಮಾಡಬೇಕು ಮೇಡಮ್. ಅದೇ ಮೇಡಮ್, ನೀವು ಪ್ರತಿ ತಿಂಗಳ ಕೊಡೋ ಸಂಬಳ ನನಗೆ ಅಷ್ಟು ಮುಖ್ಯ ಅಂತ ಹೇಳಿದೆ ಮೇಡಮ್. ಕೆಲಸ ಮಾಡಿದ್ರೆ ತಾನೇ ಸಂಪಾದನೆ ಆಗೋದು. ಬರಬೇಡ ಅಂತ ಮಾತ್ರ ಹೇಳಬೇಡಿ ಮೇಡಮ್, ನಾಳೆಯಿಂದ ಆನ್ ಟೈಮ್ ಬರ್ತೀನಿ ಮೇಡಮ್, ಐ ಪ್ರಾಮಿಸ್. ಒಂದು ವೇಳೆ ಬರೋದಕ್ಕೆ ತಡ ಆಗುತ್ತೆ ಅನ್ನೋದಾದರೆ ನನ್ನ ಗಮನಕ್ಕೆ ತರಬೇಕು. ಎಮರ್ಜೆನ್ಸಿ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು, ಅದೇನು ಹೇಳಿ ಕೇಳಿ ಬರಲ್ಲ. ಆದರೆ ನಿಮಗೆ ರಜೆ ಬೇಕು ಅಂತಂದರೆ ಹೇಳ್ಬಿಟ್ಟು ಹಾಕಿ, ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ಸಮಯಕ್ಕೆ ಸರಿಯಾಗಿ ಬರಕ್ಕೆ ಆಗಲ್ಲ ಅಂತಂದರೆ ಮಾತ್ರ ನಾನು ಸಹಿಸ್ಕೊಳ್ಳೋದಿಲ್ಲ. ಶೋರ್ ಮೇಡಮ್, ಶೋರ್. ನಮ್ಮ ಮಾವನ್ನ ಹೇಳ್ಕೊಂಡು ಬರ್ತೀನಿ ಅಂತ ನನ್ನ ಮನೆ ಬಾಗ್ಲಿಗೆ ಬಂದಿದ್ದ ಇವ್ರ ಮಕ್ಕಳಿಗೆ ಪರಿಗೈಲ್ ಕಳಿಸ್ದೆ ಅಂತ ಖುಷಿಯಲ್ಲಿದ್ದೆ. ಆದರೆ ಈ ಅಖಿಲ ಹತ್ರ ಬೈಸ್ಕೊಂಡು ಖುಷಿ ಎಲ್ಲ ಹಾಳಾಗೋಯ್ತು. ನಿನ್ ಯಾವ ಖುಷಿ ಹಾಳಾಗೋಯ್ತು? ಸರ್, ಅದು ನನ್ನ ರೂಮ್ಮೇಟು ನಾನು ಸೇರಿ ಇವತ್ತು ನೈಟು ಒಂದು ಮೂವಿಗೆ ಹೋಗೋಣ ಅಂತ ಇದ್ವಿ ಸರ್. ನಾನು ತುಂಬ ಖುಷಿಯಾಗಿದ್ದೆ, ಆದರೆ ಸಡನ್ನಾಗೆ ನನ್ನ ರೂಮ್ಮೇಟ್ಗೆ ನೈಟ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ನನ್ನ ಖುಷಿಯೆಲ್ಲ ಹಾಳಾಗೋಯ್ತು ಅಂತ ಹೇಳಿದೆ ಅಷ್ಟೇ ಸರ್. ಅಷ್ಟೇನಾ? ಯಾವತ್ತೂ ಇಲ್ದಿರೋ ಕಹಿ ನಿನ್ನ ಮಾತಲ್ಲಿತ್ತು, ಅದಕ್ಕೆ ಹಾಕಿ ಕೇಳಿದೆ. ನೋಡಮ್ಮ, ಹೆಣ್ಮಕ್ಳು ಯಾವತ್ತೂ ಶಾಂತವಾಗಿ ನಗ್ನಾಗ್ತಾ ಇರಬೇಕು, ನನ್ನ ದೊಡ್ಡ ಸೊಸೆ ಪಾರ್ವತಿ ಥರ. ಸರಿ, ಬಾಮ ಒಳಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.